ಅಲ್ಕೋಹಾಲಿಸಂ ನೋಡಿ, ಜಗತ್ತಿನಾದ್ಯಂತ ತುಂಬ ಜನ ಕುಡಿತಾರೆ, ಆದರೆ ಅವರು ಅಲ್ಕೋಹಾಲಿಕ್ಸ್ ಅಲ್ಲ. ಹಾಗಾದರೆ ನಾವು ಹೇಗೆ ಬೇರ್ಪಡಿಸ್ತೀವಿ ಅಲ್ಕೋಹಾಲಿಸಂ ಮತ್ತು ಸೋಷಿಯಲ್ ಡ್ರಿಂಕಿಂಗ್? ಅಲ್ಕೋಹಾಲಿಸಂ ನಾವು ಹೇಗೆ ಐಡೆಂಟಿಫೈ ಮತ್ತು ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ಒಬ್ಬ ಪೇಷಂಟ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಲ್ಕೋಹಾಲ್ ಮೇಲೆ ಡಿಪೆಂಡ್ ಆದಾಗ, ಅವನ ಆರೋಗ್ಯ ಕೆಡ್ತಾ ಇದೆ, ಅವನ ಕೆಲಸ ಕೆಡ್ತಾ ಇದೆ, ಕೌಟುಂಬಿಕ ಸಂಬಂಧ ಕೆಡ್ತಾ ಇದೆ, ಸಾಮಾಜಿಕ ಸ್ಥಾನಮಾನ ಬೀಳ್ತಾ ಇದೆ, ಕುಡ್ತಾನ ಮುಂದುವರಿಸಿದರೆ, ಯಾಕಂದರೆ ಅವನು ಬಿಡಬೇಕಂದ್ರೂ ಬಾಡಿ ಮತ್ತು ಮೈಂಡ್ ಅದಕ್ಕೆ ಒಪ್ತಾ ಇಲ್ಲ. ಹಾಗಾಗಿ ಅವನು ಕುಡಿಲೇಬೇಕಾಗುತ್ತೆ. ಕುಡಿದೇ ಇದ್ದರೆ ಅವನಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಉಂಟಾಗುತ್ತೆ. ಅದರಿಂದಾಗಿ ಅವನಲ್ಲಿ ಟ್ರೆಮರ್ಸ್, ರೆಸ್ಟ್ಲೆಸ್ನೆಸ್, ವಾಮಿಟಿಂಗ್ ಆಗ್ಬೋದು, ಹಸಿವೆ ಕಟ್ಟೋಗುತ್ತೆ, ನಿದ್ರೆ ಕಮ್ಮಿ ಆಗುತ್ತೆ, ರೆಸ್ಟ್ಲೆಸ್ನೆಸ್ ಮತ್ತು ಕೆಲವು ಸಾರಿ ಸೈಕಾಟಿಕ್ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಇದರ ಡೆಫಿನೇಷನ್. ಈ ಲಕ್ಷಣಗಳು ಕಂಡುಬಂದರೆ ನಿಮಗೆ ಅಲ್ಕೋಹಾಲಿಸಂ ಪ್ರಾಬ್ಲಮ್ ಇದೆ ಅಂತ, ಆಗ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಆದರೆ ಒಬ್ಬ ವ್ಯಕ್ತಿ ಲಿಮಿಟೆಡ್ ಕೋಟಾ ಅಂದರೆ ಒಂದೆರಡು ಪೆಗ್ಗು ವೀಕೆಂಡ್ನಲ್ಲಿ ತಗೊಂಡ್ರೆ ಅದರಿಂದ ಏನು ಆರೋಗ್ಯ ಸಮಸ್ಯೆ ಬರೋಲ್ಲ, ಯಾವ ಕಾಂಟ್ರಾಇಂಡಿಕೇಶನ್ಸು ಇರೋಲ್ಲ. ಹೀಗಾಗಿ ಅದನ್ನು ಅದರ ಪಾಡಿಗೆ ಬಿಟ್ಟರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ. ಸೋಷಿಯಲ್ ಹ್ಯಾಬಿಟ್ ಅಷ್ಟೆ. ಇದನ್ನು ಮೀರಿದರೆ ಮಾತ್ರ ಅದಕ್ಕೆ ನಾವು ಅಲ್ಕೋಹಾಲಿಸಂ ಅಥವಾ ಅಲ್ಕೋಹಾಲ್ ಡಿಪೆಂಡೆಂಟ್ ಸಿಂಡ್ರೋಮ್ ಅಂತೀವಿ. ಅಲ್ಕೋಹಾಲಿಸಂ ಟ್ರೀಟ್ಮೆಂಟು ಒಂದು ಕ್ಲಿಷ್ಟಕರವಾದ ಸಮಸ್ಯೆ. ಮತ್ತು ಒಬ್ಬ ವ್ಯಕ್ತಿ ತೀವ್ರ ಅಲ್ಕೋಹಾಲಿಕ್ ಆಗಿದ್ದರೆ, ಅಂದರೆ ತುಂಬ ಹೆವಿ ಡ್ರಿಂಕಿಂಗ್ ಮಾಡ್ತಿದ್ರೆ, ಆಗ ಮನೆಯಲ್ಲಿ ಅಥವಾ ಓ ಪಿ ಡಿನಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಪೇಷೆಂಟನ್ನು ಆಸ್ಪತ್ರೆಗೆ ಸೇರಿಸಬೇಕು. ಆಸ್ಪತ್ರೆಯಲ್ಲಿ ನಾವು ಫಸ್ಟ್ ಸ್ಟೇಜ್ ಅಂದರೆ ಡಿಟಾಕ್ಸಿಫಿಕೇಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾವು ವಿಡ್ರಾವಲ್ ಸಿಂಪ್ಟಮ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ, ಮತ್ತು ಬೇರೆ ಸೈಡ್ ಇಫೆಕ್ಟ್ಸು ಮತ್ತು ಬಾಡಿ ಸಿಸ್ಟಮ್ನಿಂದ ಆಲ್ಕೋಹಾಲನ್ನು ತೆಗೆದುಹಾಕ್ತೀವಿ, ಮತ್ತು ಬೇರೆ ಫ್ಲೂಯಿಡ್ಸ್ ವಿಟಮಿನ್ಸನ್ನು ನಾವು ಪಂಪ್ ಮಾಡ್ತೀವಿ ವಿಡ್ರಾವಲ್ ಸಿಂಪ್ಟಮ್ಸನ್ನು ಕಂಟ್ರೋಲ್ ಮಾಡೋಕ್ಕೆ. ಈ ಚಿಕಿತ್ಸೆ ಫೇಸನ್ನು ನಾವು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ. ಅದು ಒಂದೆರಡು ವಾರ ಇರ್ಬೋದು ಅಥವಾ ಮ್ಯಾಕ್ಸಿಮಮ್ ಅಂದರೆ ಮೂರು ವಾರ. ಅದಾದಮೇಲೆ ನಾವು ಎರಡನೇ ಫೇಸಿಗೆ ಹೋಗ್ತೀವಿ. ಆ ಚಿಕಿತ್ಸೆ ಡಿ ಅಡಿಕ್ಷನ್. ಅದರಲ್ಲಿ ನಾವು ಸೈಕೋಥೆರಪಿ, ಬಿಹೇವಿಯರ್ ಥೆರಪಿ, ಕೌನ್ಸಿಲಿಂಗು ಮತ್ತು ಫ್ಯಾಮಿಲಿ ಇನ್ವಾಲ್ವ್ಮೆಂಟು, ಗ್ರೂಪ್ ಥೆರಪಿ, ಇವುಗಳ ಜೊತೆಗೆ ಮೆಡಿಕೇಷನ್ ಕೂಡ. ಯಾವುದೇ ಕಾಯಿಲೆ ಲಕ್ಷಣಗಳಿರ್ಬೋದು, ಅವನಲ್ಲಿ ಇನ್ನೂ ಇರಬಹುದಾದ ಸ್ಲೀಪ್ಲೆಸ್ನೆಸ್, ಟ್ರೆಮರಸ್ನೆಸ್ ಆಫ್ ದ ಬಾಡಿ ಅಥವಾ ರೆಸ್ಟ್ಲೆಸ್ನೆಸ್ ಅಥವಾ ಡಿಪ್ರೆಷನ್, ಅದು ಕಂಟಿನ್ಯೂ ಆಗಿರ್ಬೋದು. ಹೀಗೆ ಈ ರೀತಿಯಾಗಿ ಅಲ್ಕೋಹಾಲಿಸಮ್ನ ನಾವು ಟ್ರೀಟ್ ಮಾಡ್ತೀವಿ.